हरिओम। जननी शारदा देवी रामकृष्ण जगद्गुरु पाद पद्मे तयोषित्वा प्रणमामि गुरुमुहुं रत्नाकराधूत पदाम हिमालय किरीटिनीं ब्रह्मराज शिरत्नाढ्या वंदे भारत मातर। वेदिके मेलासीनरागिरुवंत गण्यरिगे ಇಲ್ಲಿ ನೆಲೆದಿರುವಂತ ಎಲ್ಲ ನನ್ನೆಚ್ಚಿನ ಹಿಂದೂ ಧರ್ಮದ ರಕ್ಷಕ ಅಕ್ಕ ಅಣ್ಣಂದಿರಿಗೆ ಮಾತಾ ಭಗಿನಿಯರಿಗೆ ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡ್ತಾ ಇರುವಂತ ರಕ್ಷಕ ಬಂಧುಗಳಿಗೆ ಪತ್ರಕರ್ತ ಬಂಧುಗಳಿಗೆ ಹಾಗೂ ಎಲ್ಲ ಹಿರಿಯ ಕಿರಿಯರ ಪಾದಗಳಿಗೆ ನನ್ನ ಹಣೆಚ್ಚಿ ನಮಸ್ಕರಿಸುತ್ತೇನೆ। ನನ್ನೆಚ್ಚಿನ ಬಂಧುಗಳೇ, ಬಹುಶಃ ಕೋಲಾರ ಜಿಲ್ಲೆ, ಕೋಲಾರ ಜಿಲ್ಲೆ ಅಂದ ಕೂಡಲೇ ಎಲ್ಲರಿಗೂ ನೆನಪಾಗುವುದು ಚಿನ್ನದ ಗಣಿ ಅಂತ। ಇವತ್ತು ಹೇಳಬೇಕಾಗಿದೆ, ಕೋಲಾರದ ಜಿಲ್ಲೆಯಲ್ಲಿ ಕೇವಲ ಕೋಲಾರದ ಮಣ್ಣು ಮಾತ್ರ ಚಿನ್ನ ಅಲ್ಲ, ಕೋಲಾರದ ಜನರ ಮನಸ್ಸು ಕೂಡ ಚಿನ್ನವೇ। ಈ ನಗರದಲ್ಲಿ ಅದರಲ್ಲಿ ಮುಡಬಾಗಲು ಮುಡಬಾಗಲು ಅಂತ ಹೆಮ್ಮೆ ಆಗೋದು ಬಹುಶಃ ಕನ್ನಡ ನಾಡಿನಲ್ಲಿ ಕೇವಲ ಕನ್ನಡದ ಯೋಧರನ್ನ ಮಾತ್ರ ಅಲ್ಲ, ಕನ್ನಡದ ಲೇಖಕರನ್ನು ಕೂಡ ಜಗತ್ತು ನೆವೆಯುದಿ ಸಮಸ್ತ ಅಂತ ಗುರುತಿಸಿದೆ। ಅಂತಹ ಕನ್ನಡದ ಅಂತಹ ಕನ್ನಡ ಕುಲದ ಲೇಖಕರಲ್ಲಿ ನಿಶ್ಶಂಶಯವಾಗಿ ಅಗ್ರಗಣ್ಯರ ಸ್ಥಾನದಲ್ಲಿತ್ತು। ಕಮಲದಲಗಳ ಮೇಲೆ ವಿರಹಾರಿಸಿರುವಂತ ತಾಯಿ ಶಾರದೆಯನ್ನ ತನ್ನ ಲೇಖನಿ ಅಂಚಿನಲ್ಲಿ ತಂದಿಟ್ಟು ಉಪನಿಷತ್ತುಗಳನ್ನ ಕನ್ನಡದ ಉಪನಿಷತ್ತುಗಳನ್ನಾಗಿ ಬರೆದು ಮಂಕುತಿಮ್ಮನ ಕಗ್ಗದಿಂದ ಕನ್ನಡ ಜನರ ತನು ಮನ ಧನ ಅಣು ರೇಣು ದೃಢ ಕಾಷ್ಠಗಳ ಅಧ್ಯಾತ್ಮವನ್ನು ಡಿವಿ ಗುಂಡಪ್ಪರವರಂತ ಡಿವಿಜರಂತ ಶೆಟ್ಟ ಜನರನ್ನ ಹಿಂತಂತ ಮಣ್ಣು ಮುಡಬಾಗಲು ಇಲ್ಲಿವರೆಗೂ ಹೇಳ್ತಾ ಇದ್ವಿ ಇದು ಮನಸ್ಸಿನಿಂದ ಆಡ್ತಾ ಇರುವಂತ ಮಾತು। ಏನಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ ಅಂದ್ರೆ ನನಗೂ ಕೋಲಾರಕ್ಕೂ ಬಹಳ ದೂರದ ಸಂಬಂಧ ಅಲ್ಲ, ಬಹಳ ಹತ್ತಿರದ ಸಂಬಂಧ। ಏನಕ್ಕೆ ಅಂದ್ರೆ ನನ್ನ ತಂದೆ ಇದೇ ಕೋಲಾರ ಜಿಲ್ಲೆಯವರು, ನನ್ನ ತಾತನ ಊರು ಇದೇ ಕೋಲಾರ ಜಿಲ್ಲೆ, ಅದಕ್ಕೆ ಎಲ್ಲದೂ ಕೂಡ ಕೋಲಾರದ ಮಗಳು ನಾನು ಅಂತ ಹೇಳ್ಕೊಳ್ಳಿಕ್ಕೆ ನಮಗೂ ಬಹಳ ಹೆಮ್ಮೆ ಆಗುತ್ತೆ। ಬಹುಶಃ ನಮ್ಮಪ್ಪ ಇದುವರೆಗೂ ಹೇಳ್ತಾ ಇದ್ರು ಕೋಲಾರದಲ್ಲಿ ಹಿಂದುತ್ವ ಅಷ್ಟೇ ಇರಲಿಲ್ಲ। ನಮ್ಮಪ್ಪನ ಕಾಲದಲ್ಲಿ ನಮ್ಮಪ್ಪ ನನಗೆ ಹೇಳ್ತಾ ಇದ್ರು ನನ್ನ ಕಾಲದಲ್ಲಿ ಏನು ಹಿಂದುತ್ವ ಇರಲಿಲ್ಲಮ್ಮ ಕೋಲಾರದಲ್ಲಿ, ಕೋಲಾರ ಅಂದ್ರೆ ಏನು ದುಡಿ ತಿನ್ನು ಮಲಗು ಇಷ್ಟೇ ಆಗಿರ್ತಾ ಇತ್ತು ಕೋಲಾರ ಜನರು ಅಂತ। ಕರ್ನಾಟಕದಲ್ಲೂ ಅದೇ ಮನೋಭಾವನೆ, ಕೋಲಾರ ಅಂದ್ರೆ ಚಿನ್ನದ ಗಣಿ ನೆನಪಾಗ್ತಾ ಇತ್ತು, ಕೋಲಾರ ಅಂದ್ರೆ ಕೋಲಾರ ಜನ ದುಡಿತಾರೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ, ಅವ್ರು ತಿಂತಾರೆ, ಅದ್ ಬಿಟ್ರೆ ಇನ್ನೇನಿದೆ ಕೋಲಾರಲ್ಲಿ ಅಂತ। ಆದ್ರೆ ಇವತ್ತು ಹೇಳಬೇಕು ಸ್ವಾಮಿ, ಕೋಲಾರ ಜಾಗೃತವಾಗಿದೆ, ಹಿಂದುತ್ವವನ್ನು ಎಷ್ಟರ ಮಟ್ಟಿಗೆ ಕೋಲಾರದಲ್ಲಿ ಜಾಗೃತಗೊಳಿಸಿದೀವಿ ಅಂದ್ರೆ ಒಂದು ಕಾಲದಲ್ಲಿ ಕೋಲಾರದ ಜನಗಳು ಅಂದ್ರೆ ಧಾರ್ಮಿಕತೆಯ ಚಿಂತನೆ ಇಲ್ಲ, ಶಿವಾಜಿ ಮಹಾರಾಜ್ ಯಾರು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು। ಆದ್ರೆ ಇವತ್ತು ಇಲ್ಲಿ ಸೇರಿರುವಂತ ಇಷ್ಟು ಜನರು, ನೂರಾರು ಜನ ಕೇಸರಿ ಶಾಲಾಕ್ಕೂ ಬಂದಿದ್ದೀರಾ, ಅದರಲ್ಲೂ ಹೆಚ್ಚಾಗಿ ಹೆಣ್ಣು ಮಕ್ಕಳು ಸೇರಿದ್ದಾರೆ, ಇದನ್ನ ನೋಡಿದಾಗ ಅನಿಸುತ್ತೆ ಈ ರೋಜು ಕಾರ್ಯಕ್ರಮ ಎಲ್ಲ ಜರುಗಿದೆ ಅಂದ್ರೆ ಒಕ್ಕಟೇ ಮಾತು ಅಭಿವೃದ್ಧಿರ ಕಾರ್ಯಕ್ರಮ ಬಹುಶಃ ಬಹಳ ಖುಷಿ ಆಗಿದೆ। ಈ ಮಾತು ಹೇಳ್ಕೊಳ್ಬೇಕಾದ್ರೆ ನಮ್ಮ ಗುಂಪಿನಲ್ಲಿ ಮತ್ತೊಮ್ಮೆ ಹಿಂದುತ್ವದ ಜಾಗೃತಿ ಆಗ್ತಾ ಇದೆಯಲ್ಲಪ್ಪ ಅಂತ ಕೋಲಾರದ ಪ್ರತಿಯೊಬ್ಬ ಹಿಂದೂ ಕೂಡ ಇವತ್ತು ಹೆಮ್ಮೆ ಪಡಬೇಕು ಈ ವಿಚಾರದಿಂದ। ಬಹುಶಃ ಹಿಂದುತ್ವ ಅಂದಾಗೆಲ್ಲ ಶಿವಾಜಿ ಮಹಾರಾಜರು ನೆನಪಿಸ್ಕೊಂತೀವಲ್ಲ ನಾವು, ಶಿವಾಜಿ ಮಹಾರಾಜರು ಯಾರು ಅಂತ ಕೇಳಿದ್ರೆ ಪ್ರತಿಯೊಬ್ಬ ಹಿಂದೂಗೂ ನೆನಪಿರಬೇಕು। ನಮ್ಮ ಕಾವ್ಯ ಪುರಾಣಗಳಲ್ಲಿ ಹೇಳಿಕೆಗೆ ಸಿಲುಕಿದಂತ ಅವಿಜಾತ ನಾಯಕನ ಸಕಲ ಸದ್ಗುಣಗಳ ಸಾಕಾರ ಮೂರ್ತಿ ಶಿವಾಜಿ ಮಹಾರಾಜರು। ಸ್ವಾಮಿ ವಿವೇಕಾನಂದರು ಶಿವಾಜಿ ಮಹಾರಾಜರ ಬಗ್ಗೆ ಮಾತಾಡ್ತಾ ಹೇಳ್ತಾರೆ, ಯಾವ ಕಾಲದಲ್ಲಿ ರಾಷ್ಟ್ರೀಯತೆ, ಧಾರ್ಮಿಕತೆ, ಸಂಸ್ಕಾರ, ಪರಂಪರೆ ಎಲ್ಲವೂ ನಾಶದ ಅಂಚಿಗೆ ಬಂದು ನಿಂತಿತ್ತೋ ಆ ಸಂದರ್ಭದಲ್ಲಿ ನಮ್ಮ ಧರ್ಮ ಮತ್ತು ರಾಷ್ಟ್ರದ ರಕ್ಷಣೆಗೋಸ್ಕರ ಎತ್ತು ಬಂದಂತ ಶಿವಾಂಶ ಸಂಭೂತ ಶಿವಾಜಿ ಮಹಾರಾಜರು ಅಂತ ಸ್ವಾಮಿ ವಿವೇಕಾನಂದರು ಶಿವಾಜಿ ಮಹಾರಾಜರನ್ನು ಹೋಗಿದ್ರು। ಇನ್ನೊಂದರ್ಸಿ ಹೇಳೋದಾದ್ರೆ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಕೂತಿರ್ಬೇಕಾದ್ರೆ ಶಿವಾಜಿ ಮಹಾರಾಜರನ್ನು ನೆನಪಿಸ್ಕೊಂತ ನಾಲ್ಕು ಸಾಲುಗಳನ್ನು ಆಡಿದ್ರು, ಆ ನಾಲ್ಕು ಸಾಲುಗಳು ಇವತ್ತಿಗೂ ಸಹ ಕೇಳ್ತಾ ಇರ್ತೀವಿ। ದಾವಾದ್ರು ಮುದುಂಡುಪರು ಚೀತಾ ಮಗು ಮೃಗಜುಂಡುಪರು ಭೂಷಣವಿ ಮಂಡುಪರು ಜಯಸೆ ಮೃಗರಾಜ ಹೇ, ವಿವೇಕಾನಂದರು ಹೇಳಿದಂತ ಮಾತು ಕಾರಜೀನ ಕನಸು ಪರು ತ್ಯೋಮಲೆ ಚಿವಂಚು ಪರು ಶೇರ ಶಿವರಾಜ ಹೇ ಅಂತ। ಅದರ ಅರ್ಥ ಯಾವ ರೀತಿಯಲ್ಲಿ ಸಜ್ಜಾಗಿ ನಿಂತಿರುವಂತ ಆನೆಗಳ ಜುಂಡಿನ ಮೇಲೆ ಆನೆಗಳ
ಸಂಘಟಿತವಾದಂತ ಬಲದ ಮೇಲೆ ಒಂದು ಸಿಂಹ ದಾಳಿ ಮಾಡುತ್ತೋ, ಯಾವ ರೀತಿ ಜಿಂಕೆ ಗುಂಪುಗಳ ಮೇಲೆ ಚಿರತೆ ದಾಳಿ ಮಾಡುತ್ತೋ, ಯಾವ ರೀತಿ ಕತ್ತಲಿನ ಮೇಲೆ ಸೂರ್ಯನ ಕಿರಣಗಳು ಪ್ರವಹಿಸುತ್ತೋ, ಯಾವ ರೀತಿಯಲ್ಲಿ ಕಂಸನನ್ನ ಕಾಣಾಹೋಗಿ ಕೃಷ್ಣ ಹೋಗಿ ಕೊಂದನೋ, ಅದೇ ರೀತಿಯಲ್ಲಿ ಮಲೆಚ್ಛರ ವಂಶರಿಗೆ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇರೋ ಶಿವಾಜಿ ಮಹಾರಾಜರು ಅಂತ ವಿವೇಕಾನಂದ ಶಿವಾಜಿ ಮಹಾರಾಜರನ್ನ ಹೋಗಿದ್ರು. ಶಿವಾಜಿ ಮಹಾರಾಜರ ತಕ್ಕಂತ ಕೇಳಿದ್ರೆ ಬಹುಶಃ ಯಾವಾಗಲೂ ನೆನಪಿಸ್ಕೊಳ್ಬೇಕು ನಾವು ಶಿವಾಜಿ ಮಹಾರಾಜರು ದೇಶಕ್ಕೆ ಕೊಟ್ಟಂತ ಕೊಡುಗೆ ಏನು ಅಂತ ಒಬ್ಬ ಪುಟ್ಟ ಹುಡುಗ ಹೇಳ್ತಾನೆ. ಪುಟ್ಟ ಹುಡುಗನ ಪರೀಕ್ಷೆನಲ್ಲಿ ಒಂದು ಪ್ರಶ್ನೆ ಬಂತು, ಅಕಸ್ಮಾತ್ ಶಿವಾಜಿ ಮಹಾರಾಜ್ ಹುಟ್ಟಿರಲಿಲ್ಲ ಅಂದಿದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗ್ತಾ ಇತ್ತು ಅಂತ ಆಗ ಪುಟ್ಟ ಹುಡುಗ ಆ ಶಾಲೆ ಕೊಟ್ಟಂತ ಆ ಪ್ರಶ್ನೆಗೆ ಉತ್ತರವನ್ನು ಬರೆದು ಹೇಳ್ತಾನೆ. ಅಕಸ್ಮಾತ್ ಶಿವಾಜಿ ಮಹಾರಾಜರೇನು ಭಾರತದಲ್ಲಿ ಹುಟ್ಟಿರಲಿಲ್ಲ ಅಂದಿದ್ರೆ ಇವತ್ತು ಇದೇ ಪ್ರಶ್ನೆಗೆ ಉತ್ತರವನ್ನ ನಾನು ಅರೇಬಿಕ್ ನಲ್ಲಿ ಬರೀಬೇಕಾಗ್ತಾ ಇತ್ತು ಅಂತ ಆ ಪುಟ್ಟ ಹುಡುಗ ಉತ್ತರ ಕೊಟ್ಟ. ಶಿವಾಜಿ ಮಹಾರಾಜರು ದೇಶಕ್ಕೆ ಧರ್ಮಕ್ಕೆ ನೀಡಿದಂತ ಕೊಡುಗೆ ಅಷ್ಟು ಅಪೂರ್ವವಾದದ್ದು. ಶಿವಾಜಿ ಮಹಾರಾಜರ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಬಹುಶಃ ಈಗಿನ ಪರಿಸ್ಥಿತಿಯನ್ನ ನಾವು ಗಮನಿಸಲೇಬೇಕು. ಅನೇಕರು ಹೇಳ್ತಾರೆ ನಾವು ಕನ್ನಡಿಗರು, ಶಿವಾಜಿ ಮಹಾರಾಜರ ಜಯಂತಿ ನಾವೇನಕ್ಕೆ ಆಚರಿಸಬೇಕು? ಅನೇಕರು ಹೇಳ್ತಾರಲ್ಲ ಶಿವಾಜಿ ಮಹಾರಾಜರು ಮರಾಠದ ರಾಜರು, ಅವ್ರದಾಗ ನಾವು ನೆನಪಿಸ್ಕೊಳ್ಬೇಕು. ಸ್ವಾಮಿ ಅರ್ಥ ಮಾಡ್ಕೊಳ್ಳಿ, ಶಿವಾಜಿ ಮಹಾರಾಜರು ಮಾತ್ರ ಅಲ್ಲ, ಸ್ವತಃ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಹ ಸಂವಿಧಾನ ಬರೀತಾ ಇರ್ಬೇಕಾದ್ರೆ ನಾನು ಕೇವಲ ಮರಾಠಿಗರಿಗೆ ಸಂವಿಧಾನ ಬರೀತಾ ಇದ್ದೀನಿ ಅಂತ ಬರ್ತಾರಲ್ಲ. ಅಂಬೇಡ್ಕರ್ ಅವರು ಇವತ್ತಿಗೂ ಜಗತ್ತು ನೆನಪಿಸ್ಕೊಂಡು ಭಾರತ ಗೌರವಿಸುವಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದು ಇಡೀ ಭಾರತ ದೇಶಕ್ಕೆ. ಅಷ್ಟೇ ಯಾಕೆ, ನೀವು ಆರಾಧಿಸುವಂತ ಮಹಾತ್ಮ ಗಾಂಧಿ ಅವರು ಸಹ ಸ್ವತಂತ್ರವನ್ನ ನಾನು ಕೇವಲ ಗುಜರಾತಿಗಳಿಗೆ ತಂದ್ಕೊಡ್ತೀನಿ ಅಂತ ಹೇಳಿಲ್ಲ, ಇಡೀ ಭಾರತ ದೇಶಕ್ಕೆ ಸ್ವತಂತ್ರ ತಂದ್ಕೊಡ್ಲಿಕ್ಕೆ ಹೋರಾಡದಂತವರು. ಅದೇ ರೀತಿಯಲ್ಲಿ ಶಿವಾಜಿ ಮಹಾರಾಜರು ಕೇವಲ ಮರಾಠ ಸಾಮ್ರಾಜ್ಯದ ಸ್ಥಾಪನೆ ಮಾಡ್ಲಿಕ್ಕೆ ಹೊರಟಿದ್ದಲ್ಲ, ಹಿಂದೂವೀ ಸ್ವರಾಜ್ಯ ಸಾಮ್ರಾಜ್ಯದ ಸ್ಥಾಪನೆಗೆ ಎದ್ದು ನಿಂತವರು ಅವರು ಛತ್ರಪತಿ ಶಿವಾಜಿ ಮಹಾರಾಜರು. ಈ ಮಾತನ್ನು ಪ್ರತಿಯೊಬ್ಬರು ನೆನಪಿಟ್ಕೊಳ್ಬೇಕು. ಇನ್ನೂ ಮುಂದುವರೆಸಿ ಹೇಳೋದಾದ್ರೆ ಶಿವಾಜಿ ಮಹಾರಾಜರಿಗೆ ಹಿಂದೂವೀ ಸ್ವರಾಜ್ಯ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರೇರಣೆ ಎಲ್ಲಿಂದ ಬಂದಿದ್ದು ಅಂತ ಕೇಳಿದ್ರೆ ಬೇರೆ ಯಾವುದೋ ರಾಜ್ಯದಿಂದ ಅಲ್ಲ, ಬೇರೆ ಯಾವುದೋ ಮಣ್ಣಿನಿಂದಲ್ಲ, ಬೇರೆ ಯಾವುದೋ ನೆಲದಿಂದಲ್ಲ. ಬದಲಾಗಿ ಯಾವ ಸಂದರ್ಭದಲ್ಲಿ ನೆಚ್ಚಿನ ಅಣ್ಣನವರು ಬರ್ತಾ ಇದ್ದಾರೆ, ಅಣ್ಣನವರಿಗೆ ಸ್ವಾಗತ. ಸ್ವಾಗತವನ್ನು ಬಯಸ್ತಾ ಇದ್ದೀರ, ಆಚರಣಪೂರ್ಣವಾದ ಸ್ವಾಗತ. ಉಡಭಾಗದಲ್ಲಿ ಜನತೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಅವರನ್ನು ಸ್ವಾಗತ ಬಯಸ್ತಾ ಇದ್ದೀನಿ. ಅಯ್ಯೋ, ಶಿವಾಜಿ ಮಹಾರಾಜರ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಪ್ರತಿಯೊಬ್ಬ ಕನ್ನಡಿಗರು ನೆನಪಿರ್ಬೇಕು. ಸ್ವತಃ ಶಿವಾಜಿ ಮಹಾರಾಜರು ಹೇಳ್ತಾರೆ ಹಿಂದೂವೀ ಸ್ವರಾಜ್ಯ ಸಾಮ್ರಾಜ್ಯ ಸ್ಥಾಪನೆಗೆ ಶಿವಾಜಿ ಮಹಾರಾಜರಿಗೆ ಪ್ರೇರಣೆ ಎಲ್ಲಿಂದ ಬಂತು ಅಂದ್ರೆ ಶಿವಾಜಿ ಮಹಾರಾಜರು ಹೇಳ್ತಾರೆ ಯಾವ ಸಂದರ್ಭದಲ್ಲಿ ಇಡೀ ಭಾರತದಾದ್ಯಂತ ಮೊಘಲರ ದಾಳಿಯಿಂದ ಹಿಂದುತ್ವ ತತ್ತರಿಸಿ ಹೋಗ್ತಾ ಇತ್ತು, ಆ ಸಂದರ್ಭದಲ್ಲಿ ಹಿಂದೂ ಧರ್ಮದ ಪುನರುತ್ಥಾನಕ್ಕೋಸ್ಕರ ಕನ್ನಡದ ನೆಲದಿಂದ ಕನ್ನಡದ ಮಂತ್ರಶಕ್ತಿಯಿಂದ ಹೊರಟಂತ ವಿದ್ಯಾರಣ್ಯರ ವಿಜಯನಗರ ಸಾಮ್ರಾಜ್ಯ ನಮಗೆ ಪ್ರೇರಣೆ ಅಂತ ಸ್ವತಃ ಶಿವಾಜಿ ಮಹಾರಾಜರು ಹೇಳುತ್ತಾರೆ. ಕನ್ನಡದ ನಂಟು ಅಂತದ್ದು ಶಿವಾಜಿ ಮಹಾರಾಜರಿಗೆ. ಯಾರ್ಯಾರೆಲ್ಲ ಭಾಷೆ ಭಾಷೆ ಅನ್ನೋ ನಿಟ್ಟಿನಲ್ಲಿ ಧರ್ಮ ಹೊಡಿಲಿಕ್ಕೆ ದೇಶ ಹೊಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೋ ಅವರೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಶಿವಾಜಿ ಮಹಾರಾಜರನ್ನ ಯಾವ್ಯಾವ ಈಗಿನ ಭಾಷಾ ಪ್ರೇಮಿಗಳು ಅಂತ ಅನಿಸ್ಕೊಳ್ಳೋರು ಕನ್ನಡಿಗರೇನು ಶಿವಾಜಿ ಮಹಾರಾಜರ ಜಯಂತಿ ಆಚರಿಸಬೇಕು ಅಂತಾರೋ ಅವರೆಲ್ಲ ಅರ್ಥ ಮಾಡ್ಕೊಳ್ಳಿ. ಇದೇ ಮಣ್ಣಿನಲ್ಲಿ ಒಬ್ಬ ಶ್ರೇಷ್ಠ ರಾಣಿ ಇದ್ರು, ಬೆಲವಡಿ ಮಲ್ಲಮ್ಮ ಅಂತ ಅವ್ರ ಹೆಸರು. ಇಡೀ ಜಗತ್ತಿನ ಪ್ರಪ್ರಥಮ ಮಹಿಳಾ ಸೇನೆಯನ್ನ ಕಟ್ಟಿ ಬರೋಬ್ಬರಿ 4,000 ಹೆಣ್ಣು ಮಕ್ಕಳಿಗೆ ತಾನೇ ಕುದ್ದು ನಿಂತು ಶಸ್ತ್ರ ಅಭ್ಯಾಸ ಮಾಡಿಸಿದಂತ ಮಹಾನ್ ಹೆಣ್ಣು ಮಗಳು ಬೆಲವಡಿ ಮಲ್ಲಮ್ಮ, ನಮ್ಮ ಕನ್ನಡದ ಹೆಮ್ಮೆಯ ರಾಣಿ. ಅದೇ ಬೆಲವಡಿ ಮಲ್ಲಮ್ಮ ಅವರೊಂದಿಗೆ ಶಿವಾಜಿ ಮಹಾರಾಜರು ಯುದ್ಧ ಇರುತ್ತೆ, ಸಣ್ಣ ಪುಟ್ಟ ಜಗಳಗಳಿಂದ ಶುರುವಾಗಿದ್ದು ಮುಂದೆ ಯುದ್ಧದ ಸ್ಥಾನಕ್ಕೂ ತಲುಪಿಲುತ್ತೆ. ಅನೇಕರು ಹೇಳ್ತಾರೆ ಶಿವಾಜಿ ಮಹಾರಾಜ್
ನಿಜ. ನಮಗೆ ಹೆಮ್ಮೆ ಇದೆ, ನಮ್ಮ ಕನ್ನಡದ ರಾಣಿ ಶಿವಾಜಿ ಮಹಾರಾಜರನ್ನು ಯುದ್ಧದಲ್ಲಿ ಸೋಲಿಸಿದ್ರು ನಿಜ. ಆದರೆ ಸೋತ ನಂತರ ಶಿವಾಜಿ ಮಹಾರಾಜರಿಗೆ ಗೊತ್ತಾಗುತ್ತೆ, ನನ್ನನ್ನು ಸೋಲಿಸಿದಂತದ್ದು ಯಾರೋ ಗಂಡಸಲ್ಲ, ಬದಲಾಗಿ ನನ್ನನ್ನು ಸೋಲಿಸಿದ್ದು ಒಬ್ಬ ಹೆಣ್ಣು ಮಗು ಅಂತ ಗೊತ್ತಾದ ಕೂಡಲೇ ಬೆಳವಡಿ ಮಲ್ಲಮ್ಮರವರನ್ನ ಸಮಸ್ತ ಗೌರವಗಳೊಂದಿಗೆ ತನ್ನ ಆಸ್ಥಾನಕ್ಕೆ ಕರೆಸಿಕೊಂಡು ಅವರ ಪಾದ ಪೂಜೆ ಮಾಡುತ್ತಾರೆ. ಬೆಳವಡಿ ಮಲ್ಲಮ್ಮ ಅವರು ಶಿವಾಜಿ ಮಹಾರಾಜರ ಈ ಶ್ರೇಷ್ಠ ಮನೋಭಾವನೆ ಹೃದಯ ವೈಶಾಲ್ಯತೆಯನ್ನು ನೋಡಿದ ನಂತರ ಇಡೀ ಜಗತ್ತಿನಲ್ಲಿ ನೆನಪಿರಲಿ, ಇಡೀ ಜಗತ್ತಿನಲ್ಲಿ ಶಿವಾಜಿ ಮಹಾರಾಜ ಪ್ರಪ್ರಥಮ ಕೆತ್ತನೆಯನ್ನ ನಮ್ಮ ಕನ್ನಡ ನಾಡಿನಲ್ಲಿ ಮಾಡಿಸಿದ್ದು ಇದೇ ಬೆಳವಡಿ ಮಲ್ಲಮ್ಮ ಅವರು. ಬೆಳವಡಿ ಮಲ್ಲಮ್ಮ ಅವರು ಹೇಳಿಕೊಳ್ಳುತ್ತಾರೆ, ಬೆಳವಡಿ ಮಲ್ಲಮ್ಮ ಅವರು ಹೇಳಿಕೊಳ್ಳುತ್ತಾರೆ, ನಮ್ಮ ಕನ್ನಡದ ರಾಣಿ ಬೆಳವಡಿ ಮಲ್ಲಮ್ಮ ಅವರು ಹೇಳ್ತಾರೆ, ಛತ್ರಪತಿ ಶಿವಾಜಿ ಮಹಾರಾಜರು ನನ್ನ ಯುದ್ಧದಲ್ಲಿ ವಿರೋಧಿ ಮಾತ್ರ ಅಲ್ಲಪ್ಪ, ನನ್ನನ್ನ ತಾಯಿ ಸ್ಥಾನದಲ್ಲಿ ಇಟ್ಟು ನೋಡಿಕೊಂಡಂತ ಶ್ರೇಷ್ಠ ಹೃದಯ ಇರುವಂತ ಧರ್ಮವೀರ ಆತ. ಆತನ ಕೆತ್ತನೆಯನ್ನ ನನ್ನ ಆಸ್ಥಾನದ ನಾಲ್ಕು ದಿಕ್ಕುಗಳು ಕೆತ್ತಿಸಿ ಅಂತ ಆಗ್ನೆ ಹೊರಡಿಸ್ತಾರೆ. ಹೊರಿಸಿದಷ್ಟೇ ಅಲ್ಲ, ಇವತ್ತಿಗೂ ಅವರ ಅದರ ಸಾಕ್ಷ್ಯಗಳು ನಮಗೆ ಸಿಗುತ್ತೆ. ಇವತ್ತಿಗೂ ಧಾರವಾಡದ ಹತ್ತಿರ ಇರುವಂತ ಯಾದವಾಡದಲ್ಲಿ ಹನುಮನ ದೇವಸ್ಥಾನದಲ್ಲಿ ಶಿವಾಜಿ ಮಹಾರಾಜರ ಕೆತ್ತನೆ ಇದೆ, ಅದನ್ನ ಮಾಡಿಸಿದ್ದು ಬೆಳವಡಿ ಮಲ್ಲಮ್ಮನವರು. ಇದನ್ನ ಕೇಳಿದಾಗ ನಮ್ಗೆ ಅರ್ಥ ಆಗಬೇಕು, ಕನ್ನಡಿಗರ ಸ್ವಭಾವ ಅಂದ್ರೆ ಬೇರೆ ಯಾವುದೋ ರಾಜ್ಯದ ರಾಜ, ಅದಕ್ಕೆ ಅವನನ್ನ ವಿರೋಧಿಸಬೇಕು ಅನ್ನೋದಲ್ಲ ಕನ್ನಡಿಗರ ಸ್ವಭಾವ. ಕನ್ನಡಿಗರ ಸ್ವಭಾವ ಯಾವುದು ಬೆಳವಡಿ ಮಲ್ಲಮ್ಮ ಅವರು ಹೇಳ್ಕೊಟ್ರು, ಕಪ್ಪೆ ಅರಬೆಟ್ಟರು ಹೇಳ್ತಾರೆ ಕನ್ನಡಿಗರ ಸ್ವಭಾವ ಯಾವುದು ಅಂದ್ರೆ, ಸಾಧುವಿಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತ ಮಾಧವ ನೀತ ಪೆರನಲ್ಲ ಅಂತ ಕಪ್ಪೆ ಅರಬೆಟ್ಟರು ಹೇಳಿದ್ರಲ್ಲ, ಅದು ಕನ್ನಡಿಗರ ನಿಜವಾದ ಸ್ವಭಾವ. ಇದೇ ಸ್ವಭಾವ ಕೆಳದೇ ಚಂದಮ್ಮನವರು ತೋರಿಸಿದ್ರು. ಸ್ವತಃ ಛತ್ರಪತಿ ಶಿವಾಜಿ ಮಹಾರಾಜರ ಮಗ ರಾಜಾರಾಮನನ್ನ ಔರಂಗಜೇಬರು ಕೊಲ್ಲಕ್ಕೆ ಅಂತ ಹುಡುಕ ಬಂದಾಗ ರಾಜಾರಾಮ್ ಕರ್ನಾಟಕಕ್ಕೆ ಬರ್ತಾರೆ. ಕನ್ನಡದ ನೆಲದಲ್ಲಿದ್ದಂತ ಕೆಳದಿಯ ಚೆನ್ನಮ್ಮನ ಹತ್ರ ಜೀವದ ಭಿಕ್ಷೆಯನ್ನ ಬೇಡಿದಾಗ ನಮ್ಮ ಕೆಳದಿಯ ಚೆನ್ನಮ್ಮ ಹೇಳ್ತಾರೆ, ನಿನ್ನ ತಂದೆ ಶಿವಾಜಿ ಮಹಾರಾಜರು ಧರ್ಮ ರಕ್ಷಣೆಯನ್ನ ಮಾಡಿದವರು, ಅಂಥ ಧರ್ಮ ರಕ್ಷಕ ಶಿವಾಜಿ ಮಹಾರಾಜರ ಮಗ ರಾಜಾರಾಮನ ರಕ್ಷಣೆ ನನ್ನ ನಿಜವಾದ ಧರ್ಮನಪ್ಪ, ನಿನಗ್ ನಾನು ಆಶ್ರಯ ಕೊಡ್ತೀನಿ ಬಾ ಅಂತ ರಾಜಾರಾಮ್ಗೆ ಜೀವದ ಭಿಕ್ಷೆ ನೀಡಿದವರು ನಮ್ಮದೇ ಕನ್ನಡದ ರಾಣಿ ಕೆಳದಿಯ ಚೆನ್ನಮ್ಮ. ಶಿವಾಜಿ ಮಹಾರಾಜರಿಗೂ ಕನ್ನಡದ ನಾಡಿಗಿದ್ದಂತ ಶ್ರೇಷ್ಠ ನಂಟು ಅಂತದ್ದು ಅಷ್ಟು ಸಾಲಿಲ್ಲ ಅಂದ್ರೂ ಪರವಾಗಿಲ್ಲ. ಸ್ವತಃ ಶಿವಾಜಿ ಮಹಾರಾಜರನ್ನು ಹೇಳ್ತೀವಲ್ಲ ಮರಾಠಿಗರ ರಾಜ, ಮರಾಠಿಗರ ರಾಜ ಮಹಾರಾಷ್ಟ್ರದ ರಾಜ, ತಪ್ಪು. ಶಿವಾಜಿ ಮಹಾರಾಜರ ಮೂಲ ಹುಡುಕಿ ಡಾಕ್ಟರ್ ಆರ್ ಸಿ ಧೀರೆ ಎಂಬ ಒಬ್ಬ ಮರಾಠಿ ಲೇಖಕರು ತಮ್ಮ ಮರಾಠಿ ಕಾವ್ಯದಲ್ಲಿ ತಮ್ಮ ಮರಾಠಿ ಗ್ರಂಥದಲ್ಲಿ ಬರೋಬ್ಬರಿ 13 ವರ್ಷಗಳ ಕಾಲ ಶಿವಾಜಿ ಮಹಾರಾಜರ ಬಗ್ಗೆ ಸಂಶೋಧನೆಯನ್ನ ಮಾಡಿದಂತ ಆರ್ ಸಿ ಧೀರೆ ಎಂಬ ಈ ಡಾಕ್ಟರೇಟ್ ಪದವಿಯನ್ನ ಪಡೆದಂತ ಈ ವ್ಯಕ್ತಿ ಅವರ ಪುಸ್ತಕದಲ್ಲಿ ಬರೀತಾರೆ, ಶಿವಾಜಿ ಮಹಾರಾಜರ ಮೂಲ ಪುರುಷ ಯಾರು ಅಂತ ಕೇಳಿದ್ರೆ ಅವರು ಮರಾಠಿಗರಾಗಿರ್ಲಿಲ್ಲ, ಮಹಾರಾಷ್ಟ್ರದವರಾಗಿರ್ಲಿಲ್ಲ, ಅವರ ಹೆಸರು ಬೆಳ್ಳಿಯಪ್ಪ ಅಂತ. ಈ ಬೆಳ್ಳಿಯಪ್ಪ ಯಾರು ಅಂತ ಕೇಳಿದ್ರೆ ನಮ್ಮದೇ ಕನ್ನಡ ನಾಡಿನ ಗದಗ್ ಜಿಲ್ಲೆಯಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಸನ್ನಿಧಿನಲ್ಲಿ ಬಂದಂತ ಬೆಳ್ಳಿಯಪ್ಪ ಶಿವಾಜಿ ಮಹಾರಾಜರ ಮೂಲ ಪುರುಷ. ಸ್ವತಃ ಶಿವಾಜಿ ಮಹಾರಾಜರ ಸರ್ನೇಮ್, ಶಿವಾಜಿ ಮಹಾರಾಜರ ಮನೆಯ ಸರ್ನೇಮ್ ಬಂದು ಭೋಸ್ಲೆ ಅಂತ. ಈ ಭೋಸ್ಲೆ ಅನ್ನೋ ಸರ್ನೇಮ್ ಎಲ್ಲಿಂದ ಬಂತು ಅಂತ ಕೇಳಿದಾಗ ಆರ್ ಸಿ ಧೀರೆ ಅವರು ತಮ್ಮ ಪುಸ್ತಕದಲ್ಲಿ ಬರೀತಾರೆ, ಭಾಷಾ ಜ್ಞಾನದ ಪ್ರಕಾರ ಈ ಭೋಸ್ಲೆ ಎಂಬ ಹೆಸರು ಬಂದಿದ್ದು ಕನ್ನಡ ನಾಡಿನ ಹೊಯ್ಸಳ ಸಾಮ್ರಾಜ್ಯದಿಂದ ಬಂದಂತ ಹೆಸರು ಭೋಸ್ಲೆ ಎಂಬ ಹೆಸರು. ನೇರ ಕರ್ನಾಟಕದ ನಂತರ ಶಿವಾಜಿ ಮಹಾರಾಜರಿಗೆ ಅಂತ ಆರ್ ಸಿ ಧೀರೆ ಬರೆದಿದ್ರು. ಇದನ್ನ ಬರೀಬೇಕಾದ್ರೆ ಅರ್ಥ ಮಾಡ್ಕೋಬೇಕು, ಬರ್ತಿದ್ಯಾರೋ ಕನ್ನಡಿಗರಲ್ಲ ಒಬ್ಬ ಮರಾಠಿಗ, ಒಬ್ಬ ಮರಾಠಿಗ ನಮ್ಮ ಕನ್ನಡ ನಾಡಿನ ಬಗ್ಗೆ ಬರೀತಾ ಇರಬೇಕಾದ್ರೆ ನಾವು ಕನ್ನಡಿಗರಿಗೆ ನೆಷ್ಟ ಹೆಮ್ಮೆ ಪಡಬೇಕು ಶಿವಾಜಿ ಮಹಾರಾಜ ಜಯಂತಿಯನ್ನು ಆಚರಿಸಬೇಕಾದ್ರೆ. ಅದರಲ್ಲೂ ಇತ್ತೀಚೆಗೆ ಶುರುವಾಗಿದೆ, ನೆನಪಿರಲಿ, ಒಂದಿಷ್ಟು ಜನ ಇರ್ತಾರೆ ಜಗತ್ತಿನಲ್ಲಿ ಬುದ್ಧಿಯೇ ಜೀವನ ಅಂತ ಅನ್ಕೊಂಡಿರುವಂತ ವ್ಯಕ್ತಿಗಳು. ಈ ಬುದ್ಧಿಯೇ ಜೀವನ ಅಂತ ಅನ್ಕೊಂಡಿರುವಂತ ವ್ಯಕ್ತಿಗಳ ಸ್ವಭಾವ ಎಂತದ್ದು ಅಂದ್ರೆ, ನೀವು ಏನು ಮಾಡಬೇಕಂದ್ರು ಅವ್ರು ದೇಶ ಹುಡುವಂತ ಪ್ರಯತ್ನ ಮಾಡ್ತಾರೆ. ನೀವೇನಾದ್ರೂ ಹಿಂದೂ ಸಂಘಟನೆ ಅವರು, ನಾವೇನಾದ್ರೂ ನಾವು ರಾಷ್ಟ್ರೀಯತೆಯಿಂದ ರಾಷ್ಟ್ರವನ್ನು ಒಗ್ಗೂಡಿಸ್ತೀವಿ ಅಂದ್ರೆ ಅವ್ರು ರಾಜ್ಯ ಹೇಳ್ಕೊ ಬರ್ತಾರೆ. ಸರಿ, ನಮ್ಮ ರಾಜ್ಯದ ಹೆಸರಿನಲ್ಲೇ ದೇಶ ಒಗ್ಗೂಡಿಸೋಣ ಅಂದ್ರೆ ಅವ್ರು ಧರ್ಮ ಹೇಳ್ಕೊ ಬರ್ತಾರೆ. ನೀವು ಧರ್ಮದ ಹೆಸರು ನನ್ನ ದೇಶ ಒಗ್ಗೂಡಿಸ್ತೀನಿ ಅಂದ್ರೆ ಅವ್ರು ಜಾತಿ ಹೇಳ್ಕೊ ಬರ್ತಾರೆ. ನೀವು ಜಾತಿ ಹೆಸರಲ್ಲಾದ್ರೂ ದೇಶ ಒಗ್ಗೂಡಿಸೋಣ ಅಂದ್ರೆ ಅವ್ರು ಪಂಗಡ ಹೇಳ್ಕೊ ಬರ್ತಾರೆ. ಸರಿ, ನಮ್ಮ ಪಂಗಡದ ಹೆಸರಲ್ಲಾದ್ರೂ ದೇಶ ಒಗ್ಗೂಡಿಸೋಣ ಅಂದ್ರೆ ಅವ್ರ ಭಾಷೆ ಹೇಳ್ಕೊ ಬರ್ತಾರೆ. ಒಟ್ಟಿನಲ್ಲಿ ಅವರ ಗುರಿ ಇಷ್ಟೇ, ದೇಶ ಹೊಡಿಬೇಕು ಧರ್ಮ ಹೊಡಿಬೇಕು. ಇಂಥವರನ್ನೆಲ್ಲ ಮೀರಿ ಬೆಳೆಯುವಂತ ಅವಶ್ಯಕತೆ ಹಿಂದೂಗಳಿಗೆ ಇವತ್ತಿದೆ. ಭಾಷೆಯ ಹುಡುಕಾಗಿರ್ಬೋದು, ಇವತ್ತು ಹೆಮ್ಮೆ ಆಗುತ್ತೆ ಹೇಳ್ಕೊಳ್ಬೇಕಾದ್ರೆ ಹಿಂದೂಗಳು ಜಾಗೃತರಾಗಿದ್ದೀವಿ. ಈ ಸಣ್ಣ ಪುಟ್ಟ ಜಗಳಗಳಲ್ಲಿ ಸಿಗಾಕೊಳ್ಳುವಂತ ಹಿಂದೂಗಳಲ್ಲ, ಎಷ್ಟರ ಮಟ್ಟ
ಮಟ್ಟಿಗೆ ಜಾಗೃತರಾಗಿದ್ದೀವಿ ಅಂದ್ರೆ ಇವತ್ತೊಬ್ಬ ಹಿಂದೂ ಹುಡುಗ ತನ್ನ ಬೈಕ್ ನ ಮೇಲೆ ಜೈ ರಾಯಣ್ಣ ಅಂತ ಸ್ಟಿಕ್ಕರ್ ಹಾಕೊಂಡಿದ್ರು ಹೆಗಲ ಮೇಲೆ ಕೇಸರಿ ಶಲ್ಯ ಹಾಕೊಂಡು ಕಾರ್ಯಕ್ರಮದಲ್ಲಿ ಜೈ ಭವಾನಿ ಜೈ ಶಿವಾಜಿ ಅಂತ ಹೇಳ್ತಾ ಅಂತರ ಮಟ್ಟಿಗೆ ಹಿಂದೂ ಸಮಾಜ ಜಾಗೃತವಾಗಿದೆ ಈ ಹಿಂದೂ ಸಮಾಜ ಜಾಗೃತಿ ಇದೇ ರೀತಿ ಮುಂದುವರಿಸಿಕೊಂಡು ಹೋಗಬೇಕು ಜಾತಿ ಹೆಸರುಗಳಲ್ಲಿ ರಾಜ್ಯದ ಹೆಸರುಗಳಲ್ಲಿ ಎಲ್ಲ ಓಡೋಗುವಂತ ಅವಶ್ಯಕತೆ ಇಲ್ಲ ಜಾತಿ ಎಂಬ ವಿಷಬೀಜವನ್ನ ಬಿತ್ತಿ 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 ನಮ್ಮ ಹಿಂದೂಗಳನ್ನ ಮತ್ತೆ ಮತ್ತೆ ಕೆಡಗುವಂತ ಕೆಲಸ ಅನೇಕರು ಮಾಡುತ್ತಿದ್ದಾರೆ ನಮ್ಮ ದೌರ್ಭಾಗ್ಯ ನಮ್ಮಲ್ಲೆಲ್ಲ ಸಮಸ್ಯೆ ಏನು ಅಂದ್ರೆ ನಮಗೆ ಧರ್ಮಕ್ಕಿಂತ ಜಾತಿ ಪ್ರೀತಿ ಜಾಸ್ತಿ ನಮಗೆ ಎಷ್ಟರ ಮಟ್ಟಿಗೆ ಅಂದ್ರೆ ಇವತ್ತು ಹಿಂದೂಗಳು ಹೊರಟೋಗಿದ್ದೀವಿ ನಾವು ಹಿಂದೂಗಳು ಜಾತ್ರೆ ಹೆಸರಲ್ಲಿ ಹೊರಟೋಗಿದ್ದೀವಿ ಪಂಗಡಗಳ ಹೆಸರಲ್ಲಿ ಹೊರಟೋಗಿದ್ದೀವಿ ಕುಲಗಳ ಹೆಸರಲ್ಲಿ ಹೊರಟೋಗಿದ್ದೀವಿ ಇವತ್ತು ಒಬ್ಬ ಹಿಂದೂವನ್ನ ನಿಂದು ನಿಲ್ಲಿಸ್ಕೊಂಡು ಕೇಳಿದ್ರೆ ಒಬ್ಬ ಹಿಂದೂ ಹಿಂದೂ ಆಗಿಲ್ಲ ಒಬ್ಬ ಹಿಂದೂ ಇವತ್ತು ತನ್ನಂತ ಹಿಂದೂ ಅಂತ ಗುರುತಿಸಿಕೊಳ್ಳೋಕೆ ಮುಂಚೆ ನಾನು ಒಬ್ಬ ಬ್ರಾಹ್ಮಣ ಅಂತ ಗುರುತಿಸ್ಕೊಂತಾನೆ ಒಬ್ಬ ಹಿಂದೂ ಲಿಂಗಾಯತ ಆಗ್ತಾರೆ ಒಬ್ಬ ಹಿಂದೂ ಗೌಡ ಆಗ್ತಾರೆ ಒಬ್ಬ ಹಿಂದೂ ಕುರುಬ ಆಗ್ತಾರೆ ಒಬ್ಬ ಹಿಂದೂ ಬಲ್ಜಿಗ ಆಗ್ತಾರೆ ಒಬ್ಬ ಹಿಂದೂ ಹರಿಜನ ಆಗ್ತಾರೆ ಒಬ್ಬ ಹಿಂದೂ ಮಗವೀರ ಆಗ್ತಾರೆ ಹಿಂದೂ ಹಿಂದೂ ಆಗೋದು ಯಾವಾಗ ಇವತ್ತು ಹಿಂದೂಗಳು ಅರ್ಥ ಮಾಡ್ಕೊಳ್ಳಬೇಕು ನಿಮ್ಮ ಜಾತಿ ಪ್ರೇಮ ಎಷ್ಟೇ ದೊಡ್ಡದಿರಲಿ ಸ್ವಾಮಿ ಅದು ನಿಮ್ಮ ಮನೆ ದೇವರ ಕೋಣೆ ಒಳಗಿರಲಿ ನಿಮ್ಮ ಜಾತಿ ಪ್ರೇಮ ಎಷ್ಟೇ ಇದ್ರು ನಿಮ್ಮ ಜಾತಿ ಯಾವುದೇ ಇದ್ರು ನಿಮ್ಮ ಕುಲ ಗೋತ್ರ ಪಂಗಡ ಯಾವುದೇ ಇದ್ರು ಅದು ನಿಮ್ಮ ಮನೆ ದೇವರ ಕೋಣೆ ಒಳಗಡೆ ಪ್ರತಿಯೊಬ್ಬ ಹಿಂದೂ ತನ್ನ ಮನೆ ದೇವರ ಕೋಣೆಯನ್ನ ದಾಟಿ ಮನೆ ವಸಲ ದಾಟಿ ಹೊರಗೆ ಬರಬೇಕಾದ್ರೆ ತನ್ನ ಜಾತಿ ಪ್ರೇಮವನ್ನ ಮರೆತು ಹೆಗಲ ಮೇಲೆ ಒಂದು ಕೇಸರಿ ಶಲ್ಯ ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಭಾವನೆಯನ್ನ ಆಗ ಮಾತ್ರ ದೇಶ ರಕ್ಷಣೆ ಆಗೋದು ಆಗ ಮಾತ್ರ ಧರ್ಮ ರಕ್ಷಣೆ ಆಗೋದು ಎಲ್ಲಿವರೆಗೂ ಜಾತಿ ಜಾತಿ ಅಂತ ಕಿತ್ತಾಡ್ತೀರಾ ಮೊನ್ನೆ ಮೊನ್ನೆ ಒಂದು ಘಟನೆ ನಡೀತು ಮಾಲೂರಿನಲ್ಲಿ ಒಬ್ಬ ಪುಟ್ಟ ಹುಡುಗ ಒಂದಿಷ್ಟು ಜನ ಹೇಳುವ ಪ್ರಕಾರ ಬಹುಶಃ ನಾವೆಲ್ಲರೂ ನೋಡಿದಂತ ಘಟನೆ ನಮ್ಮದೇ ಪಕ್ಕದ ಮಾಲೂರಿನಲ್ಲಿ ಒಬ್ಬ ಪುಟ್ಟ ಹುಡುಗ ದೇವರ ಉತ್ಸವ ಮೂರ್ತಿ ಹೋಗಬೇಕಾದ್ರೆ ದೇವರ ಊರುಗಳನ್ನ ಮುಟ್ಟಿದಕ್ಕೋಸ್ಕರ ಆ ಹುಡುಗನ ಇಡೀ ಕುಟುಂಬಕ್ಕೆ ದಂಡ ವಿಧಿಸಲಾಯಿತು ಅವರನ್ನ ಬಹಿಷ್ಕರಿಸಲಾಯಿತು ಇದನ್ನ ಕೇಳಿದಾಗ ಸಮಸ್ತ ಹಿಂದೂ ಸಮಾಜ ತಲೆ ತಗ್ಗಿಸುವಂತ ವಿಚಾರ ಪ್ರತಿಯೊಬ್ಬ ಹಿಂದೂವಿಗೂ ನಾಚಿಕೆ ಆಗಬೇಕು ಯಾವ ಕೆಲಸ ಮಾಡ್ತಾ ಇದೀವಿ ನಾವು ಧರ್ಮ ಧರ್ಮ ಅಂದ್ರೆ ಕೇವಲ ಬ್ರಾಹ್ಮಣರಿಂದ ಧರ್ಮ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಕೇವಲ ಲಿಂಗಾಯತರಿಂದ ಧರ್ಮ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಕೇವಲ ಕುರುಬ ಗೌಡರಿಂದ ಧರ್ಮ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ ಸಮಸ್ತ ಹಿಂದೂ ಸಮಾಜವನ್ನು ಒಗ್ಗೂಡಿಸಬೇಕಾಗುತ್ತೆ ಸಂಘ ಹೇಳ್ಕೊಟ್ಟಂತ ತತ್ವ ಅದು ನಮ್ಮ ಆರ್ಎಸ್ಎಸ್ ನಮಗೆ ಹೇಳ್ಕೊಟ್ಟಿದೆ ಆರ್ಎಸ್ಎಸ್ ನ ಮೂಲ ಮಂತ್ರ ಯಾವುದು ಹಿಂದುವ ಸೋದರ ಸರ್ವೇ ನ ಹಿಂದೂ ಪತಿ ತೋ ಭವೇತ್ ಮಮ ದೀಕ್ಷಾ ಹಿಂದೂ ರಕ್ಷಕ ಪವಿತ್ರ ಸ್ವಾಗತ ಅದು ಅರ್ಥ ಪ್ರತಿಯೊಬ್ಬ ಹಿಂದೂ ನಮ್ಮ ಸೋದರನ ಸಮಾನ ನಮ್ಮ ಸಂಘಟನೆ ಮೂಲ ಮಂತ್ರ ಯಾವುದು ಆರ್ಎಸ್ಎಸ್ ನ ಮೂಲ ಮಂತ್ರ ಪ್ರತಿಯೊಬ್ಬ ಹಿಂದೂ ನನ್ನ ಸೋದರ ಸಮಾನ ಸಮಸ್ತ ಹಿಂದೂಗಳು ಬಂಧು ಬಾಂಧವರು ಯಾವ ಹಿಂದೂ ಕೂಡ ಪವಿತ್ರನೂ ಅಲ್ಲ ಯಾವ ಹಿಂದೂ ಕೂಡ ಪಾಪಿಷ್ಠನೂ ಅಲ್ಲ ನನ್ನ ಮಂತ್ರವೇ ಹಿಂದೂ ಧರ್ಮದ ರಕ್ಷಣೆ ನನ್ನ ದೀಕ್ಷೆಯೇ ಸಮಾನತೆ ಅಂತ ಪಲತೊಟ್ಟು ಚಲತೊಟ್ಟು ನಿಂತವರು ಹಿಂದೂಗಳು ನಾವು ಇದನ್ನೇ ಸಂಘ ನಮಗೆ ಇವತ್ತು ಹೇಳಿಕೊಟ್ಟಿದ್ದು ಜಾತಿ ಜಾತಿ ಅನ್ನೋಕ್ಕೂ ಮುಂಚೆ ಈ ಘಟನೆ ಆದಾಗ ನಂತರ ನಡೆದಂತ ಪ್ರತಿಫಲ ಇತ್ತಲ್ಲ ಹೆಮ್ಮೆ ಆಯ್ತು ಯಾಕೆ ಗೊತ್ತೇ ಈ ಘಟನೆ ನಡೆದಿದ್ದು ನಡೀತು ತಪ್ಪಾಗ್ತವೆ ಹಿಂದೂ ಸಮಾಜದಿಂದ ಕೂಡ ತಪ್ಪಾಯ್ತು ಆದ್ರೆ ಈ ಬಾರಿ ಬಹುಶಃ ಹತ್ತಿಪ್ಪತ್ತು ವರ್ಷಗಳ ಹಿಂದೆ ಈ ರೀತಿ ಯಾವ್ದಾದ್ರು ತಪ್ಪಾಗಿದ್ರೆ ಹಿಂದೂ ಸಮಾಜ ಸುಮ್ಮನಾಗಿ ಬಿಡ್ತಾ ಇತ್ತು ಆದ್ರೆ ಈಗ ಹಿಂದೂ ಸಮಾಜ ಜಾಗೃತಿ ಆಗಿದೆ ಈ ರೀತಿಯ ಘಟನೆ ನಡೆದ ನಂತರ ಹಿಂದೂ ಸಮಾಜ ಸುಮ್ಮನೆ ಕೂರಲಿಲ್ಲ ನಮ್ಮೆಲ್ಲರ ನೆಚ್ಚಿನ ನಾಯಕನಾಗಿರುವಂತ ಮುನಿಸ್ವಾಮಿ ಅಣ್ಣನವರು ಸ್ವತಃ ಮನೆಗೆ ಭೇಟಿ ಕೊಟ್ಟು ಇಡೀ ಹಿಂದೂ ಸಮಾಜದ ಪರವಾಗಿ ಕ್ಷಮಾಪಣೆಯನ್ನು ಕೇಳಿದ್ರು ಕೇಳಿದ ಮಾತ್ರ ಅಲ್ಲ ಸಮಸ್ತ ಹಿಂದೂ ಸಮಾಜದ ಪರವಾಗಿ ಆ ಕುಟುಂಬದವರಿಗೆ ಕ್ಷಮೆಯನ್ನ ಕೇಳಿ ಅವರಿಗೆ ಒಂದು ಹೊಸ ಮನೆ ಕಟ್ಟಿಸ್ಕೊಡ್ಲಿಕ್ಕೆ ಅಷ್ಟು ಆರ್ಥಿಕ ಸಹಾಯವನ್ನ ನೀಡಿ ಇಡೀ ಹಿಂದೂ ಸಮಾಜ ನಿಮ್ಮ ಬೆಂಬಲಕ್ಕಿದೆ ಚಿಂತೆ ಮಾಡಬೇಡಿ ಅಂತ ಆ ಕುಟುಂಬಕ್ಕೆ ಆಶ್ವಾಸನೆಯನ್ನು ಕೊಡುವಂತ ಕೆಲಸವನ್ನು ಮುನಿಸ್ವಾಮಿ ಅಣ್ಣನವರು ಮಾಡಿದ್ರು ಬಹುಶಃ ಇವಾಗ ಬಂದಾಗಲೂ ಕೂಡ ತಕ್ಷಣ ಭೇಟಿ ಆದಾಗಲೂ ಅಣ್ಣವ್ರು ನಂಗೆ ಹೇಳಿದ ಅದೇ ಮಾತು ಹೋದ ಸತಿ ಹೋದ ವರ್ಷ ಬಂದ ಕ್ಲಾಕ್ ಟವರ್ ಬಗ್ಗೆ ಮಾತಾಡಿದ್ದಲ್ಲ ನೀನು ಮಾತಾಡಿದ ಒಂದ್ ತಿಂಗಳವರೆಗೆ ಕ್ಲಾಕ್ ಟವರ್ ಸರಿ ಮಾಡಬೇಕು ನಾಯಕತ್ವ ಅಂದ್ರೆ ಏನು ಹಿಂದೂ ಸಮಾಜ ಕೇಳಿರುವಂತವಷ್ಟು ವಿಷಯಗಳನ್ನ ಆಲಿಸಿ ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟು ಸೂಕ್ತವಾದ ಉತ್ತರವನ್ನ ಕೊಡುವುದೇ ಒಬ್ಬ ನಾಯಕತ್ವದ ಗುಣ ಆ ನಾಯಕತ್ವದ ಗುಣವನ್ನ ಅಣ್ಣ ಅವರು ಹೊಂದಿದ್ದಾರೆ ಅದಕ್ಕೆ ಇಷ್ಟು ಜನಪ್ರಿಯತೆ ಅವರಿಗೆ
ಸಣ್ಣ ಪುಟ್ಟ ಕೆಲಸದಿಂದಲೇ ಹಿಂದೂ ಧರ್ಮದ ರಕ್ಷಣೆ ಆಗೋದು, ಸಣ್ಣ ಪುಟ್ಟ ಕೆಲಸದಿಂದಲೇ ಹಿಂದೂ ಸಮಾಜದ ಸಂಘಟ ಆಗೋದು, ಯಾವ ರೀತಿ ನಮ್ಮ ಮನೆಯನ್ನ ಮನೆ ಹೆಣ್ಣು ಮಕ್ಕಳನ್ನ ಜಾಗೃತಿಗೊಳಿಸೋದ್ರಿಂದ ಹಿಡಿದು ನಮ್ಮ ಮಕ್ಕಳನ್ನ ಜಾಗೃತಿಗೊಳಿಸೋದ್ರಿಂದ ಹಿಡಿದು ನಾವು ಜಾತಿ ಪ್ರೇಮವನ್ನು ಮೀರಿ ಧರ್ಮ ಪ್ರೇಮವನ್ನು ಅಪ್ಪಿಕೊಳ್ಳೋದ್ರಿಂದ ಹಿಡಿದು 5 ವರ್ಷಕ್ಕೊಮ್ಮೆ ಬರುವಂತ ಜವಾಬ್ದಾರಿ ಸರಿಯಾದ ನಾಯಕರನ್ನ ಆರಿಸೋದು ಆ ಕೆಲಸವನ್ನ ನಿಯತ್ತಾಗಿ ಮಾಡಿದ್ರೆ ಸಾಕು ಸ್ವಾಮಿ ಧರ್ಮ ರಕ್ಷಣೆ ತಾನಾಗಿ ಆಗುತ್ತೆ ಇಷ್ಟೇ ಕೆಲಸವನ್ನ ಹಿಂದೂಗಳು ಮಾಡಬೇಕಾಗಿರೋದು ನಮ್ಮ ದೇಶ ಧರ್ಮದ ರಕ್ಷಣೆ ಆಗಬೇಕಂದ್ರೆ ದೇಶ ಧರ್ಮವನ್ನು ನೋಡಿಯೋರು ಅನ್ನಕ್ಕೆ ಇರ್ತಾರಲ್ಲ ಕ್ಲಬ್ದವರು ಅದಕ್ಕೆ ನಾನು ಅನ್ಕೊಂಡೆ ನಮ್ಮಪ್ಪ ಅವರು ಹೇಳ್ತಾ ಇದ್ದರು ಕ್ಲಬ್ದವರ ಹತ್ರನೇ ಆಡಿ ಬೆಳೆದಂತವರು ನಮ್ಮಪ್ಪ ಆಗಿದ್ರಿಂದ ಅಪ್ಪ ಹೇಳ್ತಾ ಇದ್ದರು ಇದೇ ಕ್ಲಬ್ದವರನ ಘಟನೆ 10-20 ವರ್ಷದಿಂದ ಆಗಿದ್ರೆ ಇಡೀ ಕೋಲಾರದಲ್ಲಿ ಬೆಂಕಿ ಹಚ್ಚಿಕೊಂಡಾ ಇತ್ತಮ್ಮ ಅಂತ ನಾನು ಅನ್ಕೊಂಡೆ ಈ ಬಾರಿ ಯಾವುದು ದಂಗೆನೇ ಆಗಿಲ್ವಲ್ಲ ಕ್ಲಬ್ದವರ ಘಟನೆ ನಡೆಯಿತು ಒಂದು ನೋಡ ಕೂಡ ಸಾಯಲಿಲ್ಲ ಒಂದು ನೋಡ ಸಾಯಲಿಲ್ಲ ಯಾಕಂದ್ರೆ ಯಾಕಂದ್ರೆ ಅಲ್ಲಿನ ಜನರಿಗೂ ಗೊತ್ತಿತ್ತು ಇದು ದಂಗೆ ಮಾಡುವ ಸಂದರ್ಭ ಅಲ್ಲ ಹಿಂದೂಗಳು ಜಾಗೃತರಾಗಿದ್ದಾರೆ ಹಿಂದೂಗಳ ನಾಯಕರು ಜಾಗೃತರಾಗಿದ್ದಾರೆ ಆರಕ್ಷಕರಿಗೆ ನಿಜವಾಗ್ಲೂ ಧನ್ಯವಾದ ಹೇಳಬೇಕು ಕೋಲಾರ ಜಿಲ್ಲೆ ಆರಕ್ಷಕರಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಹೇಳ್ತೀನಿ ಅವರ ಖಡಕ್ ತರ ಎಂತದಿತ್ತು ಅಂದ್ರೆ ದಂಗೆ ಮಾಡಬೇಕು ಅಂತ ಅನ್ಕೊಂಡೋ ನಮ್ಮ ಮನಸ್ಸಲ್ಲಿ ಒಮ್ಮೆ ನಡಕ ಹುಟ್ಟಿರಬಹುದು ಈಗ ಅವರಿಗೆಲ್ಲ ಅರ್ಥ ಆಗಿದೆ ಈಗ ಅರ್ಥ ಆಗಿದೆ ಕನ್ನಡ ಪೊಲೀಸರ ಖಾಕಿ ಪವರ್ ಅಂತದ್ದು ಅಂತ ಈಗ ಗೊತ್ತಾಗಿದೆ ಅವರಿಗೆ ದಂಗೆ ಮಾಡೋದಂದ್ರೆ ಅಷ್ಟು ಸುಲಭ ವಿಚಾರ ಅಲ್ಲ ಸ್ವಾಮಿ ಕಾನೂನನ್ನ ಮೀರಬೇಕಾದ್ರೆ 100 ಸಲ ಯೋಚನೆ ಮಾಡಬೇಕು ಪೊಲೀಸರ ಕೈಯಲ್ಲಿ ಇರುವಂತ ಲಾಠಿ ಶೋಕಿಗಲ್ಲ ಯಾ ಜೊತೆ ಹೇಗೆ ಮಾತಾಡಬೇಕು ಅದೇ ರೀತಿ ನಾನು ಮಾತಾಡುತ್ತೆ ಆ ಲಾಠಿಗಳು ಇವರಿಗೆಲ್ಲ ತಿಳಿದಿದೆ ಅದಕ್ಕೆ ಸುಮ್ಮನಿದ್ದಾರೆ ಹಂಗಂತ ನಿಮ್ಮನ್ನ ದೂರ ಇಡ್ತೀವಿ ಅಂತ ಇವತ್ತು ಹಿಂದೂ ಧರ್ಮ ಹೃತ್ಪೂರ್ವಕವಾಗಿ ನಿಮಗೆ ಕರೆಯನ್ನ ಕೊಡ್ತಾ ಇದೆ ದೇಶ ಕಟ್ಟೋದ್ರ ನೀವು ಕೈ ಜೋಡಿಸಿ ನಾವೇನ್ ಬೇಡ ಅಂತೀವ ಸಾವರ್ಕರ್ ಹೇಳಿದ ತತ್ವವನ್ನ ಪಾಲಿಸೋರು ನಾವು ಹಿಂದೂಗಳು ಯಾವ ತತ್ವ ನೀವು ನಮ್ಮ ಜೊತೆಗೆ ಬಂದ್ರೆ ನಿಮ್ಮ ಜೊತೆ ದೇಶ ಕಟ್ತೀವಿ ಬರ್ಲಿಲ್ವಾ ನಿಮ್ಮನ್ನ ಬಿಟ್ಟು ದೇಶ ಕಟ್ತೀವಿ ಅಕಸ್ಮಾತ್ ಎದುರು ನಿಂತ್ರೆ ಮೆಟ್ಟಾಕಿ ಆದೂ ದೇಶ ಕಟ್ಟುವ ಸಾಮರ್ಥ್ಯ ಹಿಂದೂಗಳಿಗೆ ಇದೆಲ್ಲ ಸಾವರ್ಕರ್ ಅವರು ಹೇಳಿದ್ದು ಹಿಂದೂ ಹಿಂದೂ ಅಂತಕಂದ್ರೆ ನಾವು ನೆನಪಲ್ಲಿ ಇಟ್ಕೊಳ್ಳಬೇಕು ಹಿಂದೂ ಯಾರು ಅಂದ್ರೆ ಕೇವಲ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರೋರು ಮಾತ್ರ ಅಲ್ಲ ಹಿಂದೂಗಳು ಹಣೆ ತುಂಬಕುವ ಇಟ್ರಿ ಅಂತ ಮಾತ್ರ ನಾವು ಹಿಂದೂಗಳು ಆಗೋದಿಲ್ಲ ಸಾವರ್ಕರ್ ಹೇಳ್ತಾರೆ ಯಾರು ಹಿಂದೂ ಅಂದ್ರೆ ವೀರ ಸಾವರ್ಕರ್ ಹೇಳಿದ್ರು ಆ ಸಿಂಧು ಸಿಂಧು ಪರ್ಯಂತ ಯಸ್ಯ ಭಾರತ ಭೂಮಿಕಾ ಪಿತೃಭೂ ಪುಣ್ಯಭೂಶ್ಚೈವ ಸಭ್ಯ ಹಿಂದೂರಿತಿ ಸ್ಮೃತಃ ಅದರ ಅರ್ಥ ಯಾವ ವ್ಯಕ್ತಿ ತಾನು ಹುಟ್ಟಿರುವಂತ ಈ ನೆಲ ಭಾರತ ದೇಶವನ್ನ ಮಾತೃಭೂಮಿ ಪಿತೃಭೂಮಿ ಪುಣ್ಯಭೂಮಿ ದೈವಭೂಮಿ ಮೋಕ್ಷದಾಯಕ ಭೂಮಿ ಅಂತ ಆರಾಧಿಸ್ತಾನೋ ಅವನನ್ನ ಮಾತ್ರ ಹಿಂದೂ ಅಂತ ಕರೀಲಿಕ್ಕೆ ಸಾಧ್ಯ ಅಂತ ಅಂತ ಹಿಂದೂಗಳು ನಾವಾಗಬೇಕು ಅಂತ ಹಿಂದೂ ಸಂಘಟಿತ ಬಲವನ್ನ ನಾವೆಲ್ಲರೂ ಒಗ್ಗೂಡಿಸಬೇಕು ಜಾತಿ ಜಾತಿ ಅಂತ ಬಂದಾಗ ಅರ್ಥ ಮಾಡ್ಕೊಳ್ಳಿ ನನ್ನ ನೆಚ್ಚಿನ ಬಂಧುಗಳೇ ಇದೇ ಜಾತಿಯ ವಿಚಾರ ಇದೇ ಜಾತಿಯ ಒಡಕುಗಳು ನಮ್ಮ ಒಳ ಜಗಳಗಳಿಂದ ಹಿಂದೂ ಧರ್ಮ ಇಲ್ಲಿವರೆಗೂ ಅನೇಕ ನಷ್ಟಗಳನ್ನು ಅನುಭವಿಸಿದೆ ಕಾಶ್ಮೀರದಲ್ಲಾಗಿತ್ತು ಅದೇ ಇಲ್ಲಿನವರು ಎಲ್ಲರೂ ಕಾಶ್ಮೀರಿ ಫೈಲ್ಸ್ ಅನ್ನು ನೋಡ್ಕೊಂಡು ಬಂದಿದ್ರಲ್ಲ ನೆನಪಿರಲಿ ಕಾಶ್ಮೀರದಲ್ಲಿ ಆ ಘಟನೆ ಬರಲಿಕ್ಕೆ ಏನು ಕಾರಣ ಅಂದ್ರೆ ಕೇವಲ ಅಲ್ಲಿನ ಹಿಂದೂಗಳ ನಿರ್ಲಕ್ಷ್ಯ ಮನೋಭಾವನೆ ಅಲ್ಲ ಅಲ್ಲಿದ್ದಂತ ಜಾತಿ ಸಮಸ್ಯೆ ಕಾಶ್ಮೀರದಲ್ಲಿ 4 ಹಿಂದೂ ಜಾತಿಗಳು ಇದ್ದಿದ್ದು ಬೊಮ್ಮನ್ ಬನಿಯಾ ಜಾಟ್ ಮಾಹರ್ 4 ಜಾತಿಗಳು ಹೆಚ್ಚೆಚ್ಚೇನಲ್ಲ ಆದ್ರೆ ಈ 4 ಜಾತಿಗಳ ಮಧ್ಯದಲ್ಲಿ ದ್ವಂದ್ವಗಳು ಯಾವ ರೀತಿ ಇತ್ತು ಅಂದ್ರೆ ಈ ಜಾತಿ ಅಂತ ಇದ್ದ ನಾನು ಮಹಾರ್ಗಿಂತ ದೊಡ್ಡ ಜಾತಿ ನಂದು ಬನಿಯಾ ಅಂತ ಇದ್ದ ಜಾಟ್ಗಿಂತ ದೊಡ್ಡ ಜಾತಿ ನಂದು ಬೊಮ್ಮನ್ ಅಂತ ಇದ್ದ ಬನಿಯಾಗಿಂತ ದೊಡ್ಡ ಜಾತಿ ನಂದು ಈ 4 ಜಾತಿಗಳ ಒಳ ಜಗಳಗಳಿಂದ ಪರಿಣಾಮ ಏನಾಯ್ತು ಇವತ್ತಿನ ದಿನ ಕಾಶ್ಮೀರಕ್ಕೆ ಹೋದ್ರೆ ಬೊಮ್ಮನ್ನು ಇಲ್ಲ ಬನಿಯಾನು ಇಲ್ಲ ಜಾಟು ಇಲ್ಲ ಮಹಾರು ಇಲ್ಲ ಸಮಸ್ತ ಹಿಂದೂ ಸಮಾಜ ಅಲ್ಲಿಂದ ಹೊರಗಡೆ ಬಂದಿದೆ ಜಾತಿ ಜಾತಿ ಅಂತ ನಾವು ನಮ್ಮ ನಮ್ಮ ಮಧ್ಯದಲ್ಲಿ ಕಿತ್ತಾಡ್ಕೊಂಡ್ರೆ ಕೊನೆಗೆ ಇದೇ ಪರಿಸ್ಥಿತಿ ಹಿಂದೂಗಳಿಗೆ ಬರೋದು ಇದೇ ಜಾತಿಯ ಸಮಸ್ಯೆಯಿಂದ ನಮ್ಮ ಈ ಒಳ ಜಗಳಗಳಿಂದ ಪರಿಣಾಮ ಏನಾಯ್ತು 500 ವರ್ಷಗಳ ಹಿಂದೆ ಇದೇ ಹಿಂದೂಗಳು ಜಾವ ಬಿಟ್ಟು ಬರಬೇಕಾದಂತ ಪರಿಸ್ಥಿತಿ ಬಂತು 300 ವರ್ಷಗಳಿಂದ ಅಫ್ಘಾನಿಸ್ತಾನವನ್ನ ಬಿಟ್ಟು ಬಂದ್ವಿ 200 ವರ್ಷಗಳಿಂದ ಆಗ್ನೇಯ ಏಷ್ಯಾ ಬಿಟ್ಟು ಬಂದ್ರಿ 100 ವರ್ಷದ ಹಿಂದೆ ತಕ್ಷಶಿಲಾ ಬಿಟ್ಟು ಬಂದ್ರಿ 80 ವರ್ಷದ ಹಿಂದೆ ಬರ್ಮಾ ಬಿಟ್ಟು ಬಂದ್ರಿ 75 ವರ್ಷದ ಹಿಂದೆ ಪಾಕಿಸ್ತಾನವನ್ನ ಬಿಟ್ಟು ಬಂದ್ರಿ 40 ವರ್ಷದ ಹಿಂದೆ ಬಾಂಗ್ಲಾದೇಶವನ್ನ ಬಿಟ್ಟು ಬಂದ್ರಿ 30 ವರ್ಷಗಳಿಂದ ಕಾಶ್ಮೀರವನ್ನ ಬಿಟ್ಟು ಬಂದ್ರಿ
ಪಾಠ ಕಲಿಲಿಲ್ಲ ಹಿಂದೂ ಸಮಾಜ ಇದೆ ರೀತಿನ ಜಾತಿ ಜಾತಿ ಅಂತ ಕಿತ್ತಾಡ್ಕೊಂತ ಹೋಯ್ತು ಅಂದ್ರೆ ಇನ್ನು 30 35 ವರ್ಷಗಳಿಂದ 35 30 ವರ್ಷಗಳಲ್ಲಿ ಹಿಂದೂಗಳು ಕೇರಳ ಬಿಡುವಂತ ಪರಿಸ್ಥಿತಿ ಬರುತ್ತೆ ಇನ್ನು 50 100 ವರ್ಷ ಆದ್ರೆ ಬಹುಶಃ ಕರ್ನಾಟಕ ಬಿಡುವಂತ ಪರಿಸ್ಥಿತಿ ಕೂಡ ಬರಬಹುದು ಅದು ಆಗಬಾರದು ಅಂದ್ರೆ ಹಿಂದೂಗಳು ಜಾಗೃತರಾಗಬೇಕು ಅನೇಕ ಹಿಂದೂಗಳಲ್ಲಿ ಬಹುಶಃ ಹಿಂದೂಗಳಲ್ಲಿ ಇರುವಂತ ಮನೋಭಾವನೆ ದೇಶ ಧರ್ಮ ಕಟ್ಕೊಂಡು ನನಗೇನಾಗಬೇಕು ಅಂತ ಯಾರ್ಯಾರೆಲ್ಲ ಹಿಂದೂ ಕಾರ್ಯಕರ್ತ ಅಣ್ಣಂದಿರೋ ಅರ್ಥ ಮಾಡ್ಕೊಳ್ಳಬೇಕು ಸಮಸ್ತ ಹಿಂದೂ ಸಮಾಜ ಕಾರ್ಯಕರ್ತ ಅಣ್ಣಂದಿರು ಯಾರು ಕೂಡ ಕೆಲಸ ಇಲ್ಲ ಅಂತ ಬಂದಿರ ಸಂಘಟನೆ ಕಟ್ತಾ ಇಲ್ಲ ಬೆಳಗೆಲ್ಲ ತಮ್ಮ ಕೆಲಸವನ್ನ ಮಾಡಿ ಸಂಜೆ ಬಂದು ಬ್ಯಾನರ್ ಕಟ್ತಾ ನಿಂತ್ಕೊಂಡಿರ್ತಾರೆ ಅವರು ಏನಕ್ಕೆ ಕೆಲಸ ಮಾಡ್ತಾರೆ ಅಂದ್ರೆ ನನಗೇನೋ ಎಂಪಿ ಟಿಕೆಟ್ ಸಿಗುತ್ತೆ ನನಗೇನೋ ಎಂಎಲ್ಎ ಟಿಕೆಟ್ ಸಿಗುತ್ತೆ ಅಂತಲ್ಲ ನನಗೇನೋ ಹಣ ಕೊಡ್ತಾರೆ ಅಂತಲ್ಲ ನೆನ್ಪಿಟ್ಕೊಳ್ಳಬೇಕು ಹಿಂದೂ ಸಮಾಜದ ಕೆಲಸ ಮಾಡುವಂತ ಹಿಂದೂ ಕಾರ್ಯಕರ್ತ ಯಾರೊಬ್ಬರು ಸ್ವಾರ್ಥಕ್ಕೋಸ್ಕರ ಕೆಲಸ ಮಾಡ್ತಾ ಇಲ್ಲ ಕಾರ್ಯಕ್ರಮಕ್ಕೆ ಬಂದ್ರೆ ಒಂದು ಪ್ಲೇಟ್ ಬಿರಿಯಾನಿ ಬರ್ತಾರೆ ಅಂತ ಬಂದು ನಿಂತಿರೋರಲ್ಲ ಸ್ವಾಮಿ ಹಿಂದೂಗಳು ಧರ್ಮದ ರಕ್ಷಣೆಗೋಸ್ಕರ ಯಾವುದೇ ಸ್ವಾರ್ಥ ಮನೋಭಾವನೆ ಇಲ್ಲದೆ ಕೆಲಸ ಮಾಡೋ ಹಿಂದೂ ಕಾರ್ಯಕರ್ತರು ಇವರು ಯಾರು ಕೆಲಸ ಇಲ್ಲ ಅಂತ ಬಂದು ಕೆಲಸ ಮಾಡ್ತಾ ಇಲ್ಲ ನಿಮ್ಮ ಮನೆಯ ಹಿತ್ತಲಲ್ಲಿ ಇರುವಂತ ಗೋಮಾತೆ ರಕ್ಷಣೆಗೆ ನಿಮ್ಮ ಮನೆ ಮುಂದೆ ಇರುವಂತ ತುಳಸಿ ಕಟ್ಟೆ ರಕ್ಷಣೆಗೆ ನಿಮ್ಮ ಮನೆ ದೇವಕೋಣೆಯಲ್ಲಿ ಇರುವಂತ ದೇವರ ಫೋಟೋ ಮೂರ್ತಿಗಳ ರಕ್ಷಣೆಗೆ ನಿಮ್ಮ ಮನೆ ಒಳಗಿರುವಂತ ನಿಮ್ಮ ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ಇವರು ತಮ್ಮ ಜೀವನವನ್ನ ಸವಸ್ತಾ ಇದ್ದಾರೆ ಹಿಂದೂ ಕಾರ್ಯಕರ್ತರು ಈ ಧರ್ಮಕ್ಕೋಸ್ಕರ ಇಷ್ಟೆಲ್ಲಾ ಕೆಲಸ ಮಾಡಬೇಕಾದ್ರೆ ಹಿಂದೂ ಸಮಾಜದವರಾಗಿ ನಾವು ಏನಾದರೂ ಕೊಡುಗೆ ಕೊಡಬೇಕಲ್ಲ ಯಾವ ಕೊಡುಗೆ ಬಹಳಷ್ಟಿಲ್ಲ ಕಾರ್ಯಕರ್ತರಂತೆ ನಮ್ಮ ಇಡೀ ಜೀವನ ನಮ್ಮ ಧರ್ಮಕ್ಕೋಸ್ಕರ ಸವಿಸಲಿಕ್ಕೆ ಆಗೋದಿಲ್ಲ ಸರಿ ಸಣ್ಣ ಪುಟ್ಟ ಕೆಲಸ ಮಾಡೋಣ ನಮ್ಮ ಹೆಣ್ಣು ಮಕ್ಕಳ ರಕ್ಷಣೆ ಆಗಬೇಕು ಏನು ಮಾಡಬೇಕು ಇನ್ನೊಬ್ಬರ ಕಡೆ ಬೆರಳು ಮಾಡಿ ಅವರ ಬಗ್ಗೆ ಕಂಪ್ಲೇಂಟ್ ಮಾಡುವಂತ ಅವಶ್ಯಕತೆ ಇಲ್ಲ ಇವತ್ತು ಕಾರ್ಯಕ್ರಮ ಮುಗಿತಲ್ಲ ದಯವಿಟ್ಟು ಇಡಿಯ ಹಿಂದೂ ಸಮಾಜಕ್ಕೆ ಕೈ ಮುಗಿದು ಬೇಡ್ಕೊಂತೀನಿ ಮುಂದಿನ ಬಾರಿ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಕುಟುಂಬ ಸಮೇತರಾಗಿ ಬನ್ನಿ ನಿಮ್ಮ ಮನೆಯ ಅಕ್ಕ ತಂಗಿ ತಾಯಿ ತಂದೆ ಎಲ್ಲರನ್ನೂ ಕರ್ಕೊಂಡು ಕಾರ್ಯಕ್ರಮದಲ್ಲಿ ಕೂರಿಸಿ ಜಾಗೃತರಾಗಬೇಕಾಗಿರೋದು ಹೆಣ್ಣು ಮಕ್ಕಳು ಇವತ್ತು ಹೆಣ್ಣು ಮಕ್ಕಳು ಬಂದಿದ್ದಾರೆ ನೋಡಿದಾಗ ಹೆಮ್ಮೆ ಆಯ್ತು ಅಂತ ಹೆಣ್ಣು ಮಕ್ಕಳು ನೆನಪಿರಲಿ ನಮ್ಮ ಹಿಂದೂ ಸಂಘಟನೆಗಳಲ್ಲಿ ಹೇಳ್ತಾರೆ ಒಂದು ಹಿಂದೂ ಧರ್ಮದ ಸಭಾ ಕಾರ್ಯಕ್ರಮಕ್ಕೆ 50% ಹೆಣ್ಣು ಮಕ್ಕಳು ಬಂದು ಕೂತ್ಕೊಂಡ್ರೆ 100% ಧರ್ಮ ಜಾಗೃತಿ ಆಯ್ತು ಅಂತ ಅರ್ಥ ಅಂತ ಅದಕ್ಕೋಸ್ಕರ ಹೆಣ್ಣು ಮಕ್ಕಳನ್ನ ತನ್ನ ಕಾರ್ಯಕ್ರಮದಲ್ಲಿ ಕೂರಿಸಬೇಕು ಆ ಹೆಣ್ಣು ಮಕ್ಕಳನ್ನ ಜಾಗೃತಿಗೊಳಿಸಬೇಕು ಇವತ್ತಂತೂ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರ್ತಿಕ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ ದಯವಿಟ್ಟು ಮನೆಗೆ ಹೋಗ್ತಿರಲ್ಲ ಮನೆಗೆ ಹೋದ ನಂತರ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ಕೂರಿಸ್ಕೊಳ್ಳಿ ನಿಮ್ಮ ಮನೆಯ ಅಕ್ಕ ತಂಗಿಯಂದಿರನ್ನ ಮಗಳನ್ನ ಕೂರಿಸ್ಕೊಂಡು ಹೇಳಿ ಜಾಸ್ತಿ ಹೇಳಿಲ್ಲ ಅಂದ್ರೆ ಪರವಾಗಿಲ್ಲ ಆ ಹೆಣ್ಣು ಮಕ್ಕಳಿಗೆ ಅರ್ಜುನ್ ಮತ್ತೆ ಅಫ್ತಾಬ್ ನ ಮಧ್ಯದಲ್ಲಿ ಇರುವಂತ ವ್ಯತ್ಯಾಸ ಏನು ಅಂತ ತಿಳಿಸ್ಕೊಂಡು ಬಿಡಿ ಸ್ವಾಮಿ ಆ ಹೆಣ್ಣು ಮಗಳು ತನ್ನ ರಕ್ಷಣೆ ತಾನೇ ಮಾಡ್ಕೊಂತಾಳೆ ಧರ್ಮದ ಹೆಣ್ಣು ಮಕ್ಕಳ ರಕ್ಷಣೆ ಆಗುತ್ತೆ ಇಷ್ಟೇ ಕೆಲಸ ಹಿಂದೂ ಸಂಘಟನೆ ಅಂದ್ರೆ ಹಿಂದೂಗಳ ಸಂಘಟಿತ ಭಾವನೆ ಅಂದ್ರೆ ದೊಡ್ಡ ದೊಡ್ಡ ಕೆಲಸ ಅಲ್ಲ ಸಣ್ಣ ಪುಟ್ಟ ಕೆಲಸ ಒಂದು ಚಿಕ್ಕ ದೃಷ್ಟಾಂತವನ್ನ ನಿಮಗೆ ನೀಡ್ತೀನಿ ನನ್ನ ತಂದೆ ಆಟೋ ಚಾಲಕರಾಗಿರೋದ್ರಿಂದ ಬೆಂಗಳೂರಿನಲ್ಲಿ ನಾನು ಒಂದು ತಂದೆ ಆಟೋದಲ್ಲಿ ಓಡಾಡ್ತಾ ಇರ್ತೀವಿ ಇದೇ ರೀತಿ ಆಟೋದಲ್ಲಿ ಓಡಾಡ್ತಾ ಇರಬೇಕಾದ್ರೆ ಒಂದು ಘಟನೆ ನಡೆಯಿತು ಬೆಂಗಳೂರಿನಲ್ಲಿ ಒಬ್ಬ ಬೈಕ್ ಸವಾರ ರಾಂಗ್ ರೂಟ್ ಇಂದ ಬಂದು ನಿಂತಿದಂತ ಕಾರಿ ಟಚ್ ಮಾಡಿದ ಬೈಕ್ ಸವಾರ ರಾಂಗ್ ರೂಟ್ ಇಂದ ಬಂದು ಕಾರಿ ಟಚ್ ಮಾಡಿದ ಕಾರಿ ಡೆಂಟ್ ಆಯ್ತು ಕಾರಿನ ಮಾಲೀಕ ತಕ್ಷಣ ಕೆಳಗಿಳಿದ ಡೆಂಟ್ ಆಗಿದ್ದನ್ನ ನೋಡಿ ಎದುರಿಗೆ ನಿಂತಿದಂತ ಆ ಬೈಕ್ ಸವಾರನಿಗೆ ಸರಿ ಬೈದ್ರು ಗೊತ್ತಾಗಲ್ವೇನಯ್ಯ ಗಾಡಿ ಓಡಿಸೋಕೆ ಬರಲ್ಲ ಅಂದ್ರೆ ಏನು ಕ್ರೋಡಿ ಗಾಡಿ ತಂದ್ಕೊಡ್ತೀವಿ ತಗೋಬರ್ತೀರ ತುಂಬಾ ಬೈದ್ರು ನಾವು ಕೂತ್ಕೊಂಡು ಕೇಳಿಸ್ಕೊತಾ ಇದ್ವಿ ಏನ್ ಮಾತಾಡ್ತಾ ಇದ್ದಾರೆ ಅಂತ ಇಷ್ಟೆಲ್ಲ ಬೈದ ನಂತರ ಆ ಕಾರ್ನ ಮಾಲೀಕ ಎದುರುಗಡೆ ಇದ್ದಂತ ಬೈಕ್ ಸವಾರನನ್ನ ನೋಡಿ ಒಂದೇ ಒಂದು ಮಾತು ಹೇಳಿದ್ದು ನೋಡು ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಕೂಡ ಆಗಿರೋ ಡೆಂಟಿಗೆ ಬೈದಿದ್ದು ಮಾತ್ರ ಅಲ್ಲ ದುಡ್ಡು ಕಟ್ಟಿಸ್ಕೊಂಡು ಕಳಿಸ್ತಾ ಇದ್ದೆ ಆದ್ರೆ ನಿನ್ನ ಹಳೆನಲ್ಲಿ ಕುಂಕುಮ ನೋಡಿದೆ ನೀನೊಬ್ಬ ಹಿಂದೂ ಅಂತ ಸುಮ್ಮನೆ ಬಿಟ್ಟಿದ್ರು ಇನ್ನೊಬ್ಬ ಹಿಂದೂವನ್ನ ನೋಡಬೇಕಾದ್ರೆ ಬರಬೇಕಾದಂತ ಮನೋಭಾವನೆ ಅದು ವಿವೇಕಾನಂದ ಹೇಳಿದ್ದು ನಿನ್ ಜಗತ್ತಿನ ಯಾವುದೇ ಮೂಲೆಗೆ ಹೋಗು ಒಬ್ಬ ಹಿಂದೂ ಕಣ್ಣು ಮುಂದೆ ಕಾಣಿಸ ಕೂಡಲೇ ಆತನ ಅಣ್ಣ ಆತನ ತಮ್ಮ ಆಕೆ ನನ್ನ ತಂಗಿ ಆಕೆ ನನ್ನ ಅಕ್ಕ ಅನ್ನೋ ಮನೋಭಾವನೆ ಯಾವಾಗ ಹಿಂದೂಗಳಲ್ಲಿ ಬರುತ್ತೋ ಅವತ್ತು ಧರ್ಮ ರಕ್ಷಣೆ ಆಗುತ್ತೆ ದೇಶ ರಕ್ಷಣೆ ಆಗುತ್ತೆ ಅಂತ ಆ ಕೆಲಸಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಇದನ್ನ ಹೇಳ್ತಾ ನನ್ನ ನೆಚ್ಚಿನ ಬಂಧುಗಳೇ ಯಾರ್ಯಾರು ಬಹುಶಃ ಅನೇಕ ಬಾರಿ ಹೇಳ್ತಾರೆ ನೋಡಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ನಾವು ಆಚರಿಸ್ತೀವಿ ಸಂಗೊಳ್ಳಿ ರಾಯಣ್ಣರ ಜಯಂತಿಯನ್ನು ಆಚರಿಸ್ತೀವಿ ಆದರೆ ಎಲ್ಲ ಜಯಂತಿಯನ್ನು ಆಚರಿಸ್ಬಿಟ್ಬಿಟ್ಟು ಒಂದಿಷ್ಟು ಜನ ಇರ್ತಾರೆ ಎಲ್ಲದಕ್ಕೂ ವಿರೋಧ ವ್ಯಕ್ತಪಡಿಸ್ತಾ ಇರ್ತಾರೆ ಎಲ್ಲರೂ ಅಂತ ಹೇಳ್ತಾ ಇಲ್ಲ ಕೆಲವೊಂದಿಷ್ಟು ಜನ ಮತಾಂಧ ಮನಸ್ಥಿತಿ ಇರುವವರು ಈ ಮತಾಂಧ ಮನಸ್ಥಿತಿ ಇರುವವರಿಗೆ ನಾವೇನು ಹೇಳುವಂತ ಅವಶ್ಯಕತೆ ಇಲ್ಲ
ಹೇಳ್ತೀನಿ ನಾನು ಹೇಳ್ತಾರೋ ಮಾತಲ್ಲ ಕನಕದಾಸರು ಹೇಳಿದ ಮಾತು ಕನಕದಾಸರು ಹೇಳ್ತಾರೆ ಗಮನ ಇಟ್ಕೊಳ್ಳಬೇಕು ಕನಕದಾಸರು ಹೇಳ್ತಾರೆ ಅಲ್ಲಾ ಖುದಾ ಎಂಬ ಪದದ ಅರ್ಥ ತಿಳಿಯದೆ ಮುಲ್ಲಾ ಶಾಸ್ತ್ರದ ನೆಲೆಯ ಮುನ್ನರಿಯದೆ ಪೊಳ್ಳು ಕೂಗಲು ಕೂಗಿ ಬಾಯಾರು ಅಂತ ಕಳ್ಳ ಸುಳ್ಳರಿಗೆಲ್ಲ ವೀರಸ್ವರ್ಗ ಉಂಟೆ ಅಂತ ಕನಕದಾಸರು ಆ ಕಾಲದಲ್ಲಿ ಹೇಳೋಗಿದ್ದಾರೆ ನಾನು ಇನ್ನೇನು ನಂಬಿಸ್ತೀನಿ ಕನಕದಾಸರು ಆ ಮಾತನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ಯಾರನ್ನ ನಂಬಬೇಕು ಯಾರನ್ನ ನಂಬಬಾರದು ಅಂತ ನಮಗೆ ಗೊತ್ತಾಗ್ಬಿಡುತ್ತೆ ಇದನ್ನ ಹೇಳ್ತಾ ಧರ್ಮ ರಕ್ಷಣೆಗೆ ದೇಶ ರಕ್ಷಣೆಗೆ ನಮ್ಮ ಜೊತೆ ಕೈ ಜೋಡಿಸುವಂತ ಎಲ್ಲರನ್ನು ಸ್ವಾಗತಿಸಿಕೊಂಡು ದೇಶವನ್ನ ಕಟ್ತೀವಿ ಅಕಸ್ಮಾತ್ ಎದುರು ನಿಂತ್ರೆ ನಿಮ್ಮನ್ನ ಮೆಟ್ಟಿ ಹಾಕಿ ಕೂಡ ದೇಶ ಕಟ್ಟುವಂತ ಕೆಲಸ ನಮಗೆ ಗೊತ್ತು ಅಂತ ಸಾವರ್ಕರ್ ಹೇಳಿದ್ರು ಆ ಮಾತನ್ನ ನೆನಪಲ್ಲಿ ಇಟ್ಕೊಳ್ಳೋಣ ಇದನ್ನ ಹೇಳ್ತಾ ದಯವಿಟ್ಟು ತಂದೆ ತಾಯಂದಿರಲ್ಲ ಒಂದು ಸಣ್ಣ ವಿನಂತಿ ನಿಮ್ಮ ಮಕ್ಕಳನ್ನ ಜಾಗೃತಿಗೊಳಿಸಿ ನಿಮ್ಮ ಮಕ್ಕಳಿಗೆ ಧರ್ಮ ಶಿಕ್ಷಣವನ್ನು ನೀಡಿ ಚಿಕ್ಕಂದಿನಿಂದ ನಿಮ್ಮ ಮಕ್ಕಳಿಗೆ ಛತ್ರಪತಿ ಶಿವಾಜಿ ಮಹಾರಾಜರು ಛತ್ರಪತಿ ಸಂಭಾಜಿ ಮಹಾರಾಜರು ತಾಯಿ ಜೀಜಾಬಾಯಿಯರು ಪ್ರತಿಯೊಂದನ್ನು ನಿಮ್ಮ ಮಕ್ಕಳಿಗೆ ಹೇಳಕೊಡಿ ಇದನ್ನ ಹೇಳಿದಾಗ ಮಾತ್ರ ಹಿಂದೂಗಳು ಸಂಘಟಿತರಾಗಲಿಕ್ಕೆ ಸಾಧ್ಯ ಇದನ್ನ ಹೇಳಿದಾಗ ಮಾತ್ರ ಮುಂದಿನ ಪೀಳಿಗೆ ಧರ್ಮದ ರಕ್ಷಣೆಯನ್ನ ಮಾಡಲಿಕ್ಕೆ ಸಾಧ್ಯ ಇದನ್ನ ಹೇಳ್ತಾ ನಾವೆಲ್ಲ ಹಿಂದೂಗಳು ಒಗ್ಗೂಡಿ ದೇಶ ಕಟ್ಟುವಂತ ಧರ್ಮ ಕಟ್ಟುವ ನಿಟ್ಟಿನಲ್ಲಿ ನಾವೆಲ್ಲರ ಜೊತೆಗೂಡಿ ಕೆಲಸ ಮಾಡೋಣ ಅಂತ ಹೇಳ್ತಾ ನನಗೆ ಎರಡು ಮಾತನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹಿಂದೂ ಕಾರ್ಯಕರ್ತ ಅಣ್ಣಂದಿರಿಗೆ ಹಾಗೂ ಗುರು ಮಹಾರಾಜರು ಶಾರದಾ ಮಾತೆ ನನ್ನ ಕೈಯಲ್ಲಿ ಆಡಿಸಿದಂತ ಎರಡು ಮಾತನ್ನ ಕೇಳಿಸ್ಕೊಂಡಂತ ವೇದಿಕೆ ಮೇಲೆ ಆಸನರಾಗಿರುವಂತ ಗಣ್ಯರಿಗೆ ಇಲ್ಲೆಲ್ಲಿರುವಂತ ಎಲ್ಲ ನನ್ನ ನೆಚ್ಚಿನ ಹಿಂದೂ ಧರ್ಮದ ರಕ್ಷಕ ಅಕ್ಕ ಅಣ್ಣಂದಿರಿಗೆ ಮಾತಾ ಭಗಿನಿಯರಿಗೆ ದೇಶಭಕ್ತ ಬಂಧುಗಳಿಗೆ ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡಿದಂತ ಆರಕ್ಷಕ ಬಂಧುಗಳಿಗೆ ಪತ್ರಕರ್ತ ಬಂಧುಗಳಿಗೆ ಹಾಗೂ ಎಲ್ಲ ಹಿರಿಕಿರಿಯರ ಪಾದಗಳಿಗೆ ಮತ್ತೊಮ್ಮೆ ನನ್ನ ಹಣೆಚ್ಚಿ ನಮಸ್ಕರಿಸುತ್ತೇನೆ ನನ್ನ ನೆಚ್ಚಿನ ಬಂಧುಗಳೇ ಈಗೆಲ್ಲರೊಮ್ಮೆ ಜೈಕಾರ ಹಾಕೋಣ ದಯವಿಟ್ಟು ನೀವು ಎರಡೂ ಕೈ ಎತ್ತಿ ಅಕ್ಕ ಪಕ್ಕ ಹಿಂದೆ ಮುಂದೆ ಇರುವಂತ ಎಲ್ಲ ಹಿಂದೂಗಳು ಎರಡು ಕೈ ಎತ್ತಿ ಉಚ್ಚಕಂಠ ನಿನ್ನ ಜಯಘೋಷ ಹಾಕಿ ಬೈ ಭಾರತ್ ಮಾತಾ ಕೀ ಬೈ ಭಾರತ್ ಮಾತಾ ಕೀ ವಂದೇ ಮಾತರಂ ವಂದೇ ಮಾತರಂ ಜೈ ಹಿಂದ್ ವಂದೇ ಮಾತರಂ ಹರಿಓಂ ತತ್ಸತ್ ಶ್ರೀರಾಮಕೃಷ್ಣ ಅರ್ಪಣ ವಸ್ತು ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ